ಸ್ನೇಹಿತರೆ, ಇವತ್ತಿನ ರೆಸಿಪಿ ಆಲೂ ಬೋಂಡಾ ಅಥವಾ ಆಲೂ ಸ್ಟಫ್ಡ್ ಬೋಂಡಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಯಾವ ರೀತಿ ಆಲೂ ಬೋಂಡಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಟ್ಸ್ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ, ತುಂಬಾ ದಿನದಿಂದ ರಿಕ್ವೆಸ್ಟ್ ಇತ್ತು. ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳೇನೇನು ಅಂತ, ನಾನಿಲ್ಲಿ ಒಂದು ಕಪ್ ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು ಕಪ್ ಕಡಲೆ ಹಿಟ್ಟಿಗೆ ಕಾಲು ಕಪ್ಗಿನ್ನ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟು. ನೆನಪಲ್ಲಿರ್ಲಿ, ನಾವು ಯಾವಾಗ್ಲೂ ಅಷ್ಟೇ, ಒಂದು ಕಪ್ ತಗೊಂಡ್ರೆ ಬೋಂಡಾ ಬಜ್ಜಿ ಯಾವುದಕ್ಕೆ ಆಗ್ಲಿ ಪಕೋಡ, ಒಂದು ಕಪ್ ತಗೊಂಡ್ರೆ ಕಾಲು ಕಪ್ಗಿನ್ನ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟು ತಗೋಬೇಕು. ಆ ನಂತರ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅರಿಶಿನ ಸ್ವಲ್ಪ, ಕೆಮ್ಮೆಣಸಿನಕಾಯಿ ಪುಡಿ ಒಂದು ಟೀಸ್ಪೂನು, ಆನಂತರ ಗರಂ ಮಸಾಲ ಒಂದು ಅರ್ಧ ಟೀಸ್ಪೂನು, ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಟೀಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಒಂದು ಎರಡು ಚಿಟಿಕೆ ಅಷ್ಟು ತೆಗೆದುಕೊಂಡಿದ್ದೀನಿ. ತುಂಬಾ ಜಾಸ್ತಿ ಕೂಡ ಬೇಡ, ತುಂಬಾ ಜಾಸ್ತಿ ಆದ್ರೆ ಒಂಥರ ಚೆನ್ನಾಗಿರೋದಿಲ್ಲ. ಆನಂತರ ಒಂದು ಚಿಟಿಕೆ ಸೋಡಾ, ಕಾಣಿಸ್ತಿದೆಲ್ಲ. ಆನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಕರಿಬೇವು. ಅದಲ್ಲದೆ ನಾನೇನ್ ಮಾಡಿದ್ದೀನಿ ಸ್ನೇಹಿತರೆ, ಆಲೂಗೆಡ್ಡೆನ ಈ ರೀತಿ ಮೂರು ಆಲೂಗೆಡ್ಡೆನ ಕುಕ್ಕರ್ ಅಲ್ಲಿ ಕೂಗಿಸಿ ಎರಡು ವಿಷಲ್ ತೆಗೆದುಕೊಂಡಿದ್ದೀನಿ. ಆನಂತರ ನೆನಪಲ್ಲಿರಲಿ ಸ್ನೇಹಿತರೆ, ಆಲೂಗೆಡ್ಡೆಲಿ ಯಾವುದೇ ರೀತಿ ತೇವಾಂಶ ಇರಬಾರ್ದು. ತೇವಾಂಶ ಇತ್ತು ಅಂದ್ರೆ ಆಲೂಗೆಡ್ಡೆ ಪಲ್ಯ ತೆಳು ಆಗುತ್ತೆ, ಆನಂತರ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಆನಂತರ ಸ್ನೇಹಿತರೆ, ಕರಿಲಿಕ್ಕೆ ಎಣ್ಣೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪಾನ್ ಇಟ್ಕೊಂಡು ಪಾನ್ಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಬೇಡ. ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಆನಂತರ ಜೀರಿಗೆ, ಇಮಿಡಿಯೇಟು ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ, ನಾನು ಮರ್ತಿದ್ದೆ, ಹಿಂಗ್ ಕೂಡ ಹಾಕೋಬೇಕಾಗತ್ತೆ. ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಹಿಂಗ್ ಹಾಕೋದ್ರಿಂದ ವಾಯು ಕಡಿಮೆ ಆಗುತ್ತೆ. ಯಾಕಪ್ಪ ಅಂದರೆ ಆಲೂಗೆಡ್ಡೆ ಯೂಶಲಿ ವಾಯು, ಅದಕ್ಕೋಸ್ಕರ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಯೂಶಲಿ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ, ಒಂದೇ ಸತಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಆಲೂಗೆಡ್ಡೆನ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಬರೋಣ. ಅಷ್ಟರಲ್ಲಿ ಸ್ನೇಹಿತರೆ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದೇ ಒಂದು ಎರಡೇ ಎರಡು ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳಿ. ಆನಂತರ ಇಮಿಡಿಯೇಟು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆನಂತರ ಗರಂ ಮಸಾಲ, ಕೆಮ್ಮೆಣಸಿನಕಾಯಿ ಪುಡಿ, ನಾನಿಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಿಯರ್ಲಿ ಒಂದು ಟೀಸ್ಪೂನಷ್ಟು ಹಾಕ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಆನಂತರ ಎರಡೇ ಎರಡು ಸೆಕೆಂಡ್ ಇದನ್ನು ಹಾಗೆ ಫ್ರೈ ಮಾಡಿ ಮಸಾಲೆ ಸ್ಮೆಲ್ ಹೋಗುತ್ತೆ. ಆನಂತರ ನೀವೇನು ಮಾಡಬೇಕು, ಈ ಆಲೂಗೆಡ್ಡೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿ ಚೆನ್ನಾಗಿದ್ರಲ್ಲಿ ಮ್ಯಾಶ್ ಮಾಡ್ಕೋಬೇಕು. ಈಗ ಸ್ವಲ್ಪ ಒಂದು ಕಾಲು ಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆನೇ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಆದಷ್ಟು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ, ಮುಂಚೆನೇ ನಾವು ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಉಪ್ಪು ಹಿಡಿಯಲ್ಲ, ಈ ಟೈಮಲ್ಲಿ ಮ್ಯಾಶ್ ಮಾಡೋದ್ರಿಂದ ಉಪ್ಪು ತುಂಬ ಚೆನ್ನಾಗಿ ಹಿಡಿಯುತ್ತೆ. ಸೊ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ಕೂಲ್ ಆಗಲಿ. ಇನ್ ಕೇಸ್ ಕೂಲ್ ಆಗಿಲ್ಲ ಅಂದರೆ ಹಾಗೆ ಬೋಂಡಾ ಮಾಡ್ತೀವಿ ಅಂದರೆ ಬೋಂಡಾ ಬೇಗ ಮೆತ್ತಗಾಗತ್ತೆ. ಈಗ ಸ್ಟಫಿಂಗ್ ತಯಾರಾಗಿದೆ. ಮೇಲ್ಗಡೆ ಹಿಟ್ಟು ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆನಂತರ ಉಪ್ಪು, ನೋಡ್ಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ, ಮತ್ತು ಕೆಮ್ಮೆಣಸಿನಕಾಯಿ ಪುಡಿ. ಒಳಗಡೆ ಸ್ಟಫಿಂಗ್ ಕೂಡ ನಾವು ಕೆಮ್ಮೆಣಸಿನಕಾಯಿ ಪುಡಿ ಹಾಕಿದ್ವಿ. ಸೊ ಹಾಗಾಗಿ ನೀವು ನೋಡಿ ಹಾಕ್ಕೋಬೇಕಾಗತ್ತೆ. ಒಂದು ಕಾಲು ಟೀಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆ ಅರಿಶಿನದ ಪುಡಿ. ಈಗಿದ್ದು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಸಮವಾಗಿ ಕ್ರಮಬದ್ಧವಾಗಿ ಪ್ರತಿಯೊಂದು ಕಡೆ ಹರಡ್ಕೊಂಡಿರುತ್ತೆ. ಈಗ ನಾನೇನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಸ್ಕೊಳ್ಳೋಣ. ಸ್ನೇಹಿತರೆ, ಈ ಚಪಾತಿ ಹಿಟ್ಟು ಅದಕ್ಕೆ ಕಲಸ್ಕೊಂಡ್ಬಿಟ್ಟಿರ ಆಮೇಲೆ ಅದಕ್ಕಿನ್ನ ತೆಳು ಇರಬೇಕು. ಯೂಶಲಿ ನಾವು ಈ ಬೋಂಡಾ ಕಲಸ್ಕೊಳ್ತೀವಿ ನೋಡಿ, ಆ ಹಿಟ್ಟನ್ನು ಅದಕ್ಕಿದ್ರೆ ಸಾಕಾಗುತ್ತೆ, ಸ್ವಲ್ಪ ಗಟ್ಟಿನೇ ಇರಲಿ. ಆನಂತರ ಇನ್ನೊಂದು ವಿಷಯ ನೆನಪಲ್ಲಿ ಇಟ್ಕೊಂಡಿರ್ರಿ, ತುಂಬ ತೆಳುವಾಗ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ. ಈ ರೀತಿ ಕೈಯಲ್ಲಿ ಎತ್ತಿದ್ರೆ ನಮ್ಮ ಕೈ ಕಚ್ಕೋಬೇಕದು, ಕೆಳಗಡೆ ಬಿಟ್ಟಾಗ ನಿಧಾನಕ್ಕೆ ಬರಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ, ಈ ರೀತಿ ಎತ್ಕೊಂಡಾಗ ಕೈಗೆ ಒಟ್ಟಿಗೆ ಗುಡ್ಡು ಮಾಡಿದಾಗ ನೋಡಿ ಎಷ್ಟೊಂದು ಬಂತು ಇಟ್ಟು. ಯೂಶಲಿ ನೀವು ನಾರ್ಮಲಿ ಒಂದು ಬೆರಳಲ್ಲಿ ಎತ್ತಿದ್ರೆ ಇಷ್ಟೊಂದು ಬರೋದಿಲ್ಲ. ಸೊ ಇದೊಂದು ಟಿಪ್ಪು. ಈಗ ಸೋಡಾ ಏನಿದೆ ಇದನ್ನು ನೆನಪಲ್ಲಿರಲಿ, ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ನಾವೀಗ ಎಣ್ಣೆಕಾಯಲ್ಲಿ ಕಿಟ್ಬಿಡೋಣ. ಸೋಡಾ ಯಾಕೆ ಲಾಸ್ಟಲ್ಲಿ ಹಾಕೋದು ಅಂತ ಹೇಳಿದ್ರೆ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ, ಈಗಲೇ ಹಾಕಿದ್ರೆ ಎಣ್ಣೆ ಕುಡಿದು ಬಿಡುತ್ತೆ. ಅಷ್ಟರಲ್ಲಿ ನಾನೇನು ಮಾಡ್ತೀನಿ, ಈ ನಾನು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಒಂದೊಂದೇ ಒಂದೊಂದೇ ಉಂಡೆಗಳನ್ನ ತೆಗೆದುಕೊಳ್ತಾ ಉಂಡೆಗಳನ್ನ ಮಾಡಿ ಒಂದು ಪ್ಲೇಟ್ಸ್ಗೆ ಅರೇಂಜ್ ಮಾಡಿ ಇಟ್ಕೊಳ್ಳೋಣ. ಈಗ ನಾನು ನಿಯರ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾದಿರುವಂತಹ ಎಣ್ಣೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಗರ್ಗರಿಯಾಗಿರುತ್ತೆ. ಆನಂತರ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ. ಆನಂತರ ಈಗ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡೋಣ. ಹಾಕಿದ ತಕ್ಷಣ ಮೇಲೆದ್ದು ಬರ್ತಿದೆ ನೋಡಿ, ಇದು ಕರೆಕ್ಟ್ ಇದೆ ಅಂತ. ಈಗ ಒಂದೊಂದೇ ಒಂದು ಉಂಡೆಗಳನ್ನ ತೆಗೆದುಕೊಳ್ತಾ
ಈ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟು, ಅದಕ್ಕೆ ಅಜ್ಜಿಕೊಳ್ತಾ ಈ ರೀತಿ ಉಂಡೆ ತಗೊಂಡು ಗುಡ್ಡಿಗೆ ಬಿಡಬೇಕು, ಅಂದರೆ ಒಟ್ಟಿಗೆ ಮುಂದೆ ಬೆರಳಿನ ಸಹಾಯದಿಂದ ಬಿಡಬೇಕು. ಈ ರೀತಿ ಬಿಡೋದ್ರಿಂದ ಏನಾಗುತ್ತೆ, ಬೋಂಡ ದಪ್ಪ ದಪ್ಪದಾಗಿ ಬರುತ್ತೆ. ನೋಡ್ತಿದ್ದೀರ ಅಲ್ವಾ ಯಾವ ರೀತಿ ಬಿಡ್ತಾ ಇದ್ದೀನಿ ನಾನು ಅಂತ. ಇದೇ ರೀತಿ ಎಲ್ಲ ಬೋಂಡಗಳನ್ನು ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಒಂದು ಸೈಡ್ ಆಗೋ ತನಕ ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿ, ಒದರೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗಾಗಿದೆ ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾನೀಗ ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲನೂ. ಸ್ನೇಹಿತರೆ, ತುಂಬ ತೆಳುವಾಗ್ಬಿಟ್ರೆ ಸ್ಟಫಿಂಗ್ ಒಂದು ಕಡೆ, ಆಲೂಗೆಡ್ಡೆ ಒಂದು ಕಡೆ ಆಗಿಬಿಡುತ್ತೆ. ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ದಯವಿಟ್ಟು. ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ. ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ, ಯಾವ ರೀತಿ ಇದೆ ಆಲೂ ಬೋಂಡ, ಸಖತ್ತಾಗಿದೆ. ಈಗ ನಾನು ಜಸ್ಟ್ ಒಂದೇ ಒಂದು ಎತ್ಕೊಂಡು ಟ್ರೈ ಮಾಡ್ತೀನಿ, ಟೇಸ್ಟ್ ಮಾಡಿ. ಸೂಪರಾಗಿದೆ. ಟ್ರಸ್ಟ್ ಮೀ, ಒಮ್ಮೆ ನೀವು ನಿಮ್ಮ ಮನೆಗಳಲ್ಲಿ ಮಾಡಬೇಕು. ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕು. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಬಾಯ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬಾರ್ದು. ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ.